वेलकम टू केसर चैनल नानु निम्म श्रीनिवास नमस्ते रैत मित्रे वेस्ट डीकंपोजर इतचे नहीं कौ अदान ना हेग तयारू अदर उपयोग तक वेस्ट डीकंपोजर गजियाबाद NCOF नेशनल सेंटर आफ् आर्गानिक फार्म डायरेक्टर आदंत डॉक्टर किशन चंद्र अवरु रैतरिगे ओंदु वरवागि ई वेस्ट डिकंपोजर अन्नु कोट्टिद्दारे अंत हेळबहुदु इदन्नु गोमयदिंद अंदरे आकलि एंडियल्लि इरुवंत सूक्ष्मजीविगळन्नु तगिदु तयारु माडिदंत ई वेस्ट डिकंपोजर केवल 20 रूपायिगे रैतरिगे सिगता इदे इदरल्लि इरुवंत लक्षांतर सूक्ष्मजीविगळन्नु ಕೋಟ್ಯಾಂತರ ಸೂಕ್ಷ್ಮಜೀವಿಗಳನ್ನಾಗಿ ಅತಿ ಸುಲಭವಾಗಿ ರೈತರೇ ಮಾಡಿಕೊಳ್ಳಬಹುದಂತ ವಿಧಾನವನ್ನು ಈಗ ನೋಡೋಣ. ಒಂದು 200 ಲೀಟರ್ ಇಡುವಂತ ಡ್ರಮ್ ಮತ್ತು 2 ಕೆಜಿ ಬೆಲ್ಲ ಇದ್ರೆ ಸಾಕು. ಈ ಪುಡಿ ಬೆಲ್ಲವನ್ನು ಡ್ರಮ್ನಲ್ಲಿ ಹಾಕೊಳ್ಳಬೇಕು. ಪೊಡಿಬೆಲ್ಲವಾದರೆ ಜಲ್ದಿ ಕರಗುತ್ತದೆ. ನೀರು ತುಂಬಿಸ್ಕೊಳ್ಳಬೇಕು. ಬ್ಯಾರಲ್ ತುಂಬ ನೀರು ತುಂಬಿಸ್ಕೊಂಡು ಈ 20 ರೂಪಾಯಿನ ವೇಸ್ಟ್ ಡಿಕಂಪೋಸರ್ ಅನ್ನು ಒಂದು ಕಟ್ಕಿ ಸಹಾಯದಿಂದ ಸಣ್ಣ ಸಣ್ಣಾಗಿ ಪೀಸ್ಗಳನ್ನು ಮಾಡಿ ಅದರಲ್ಲಿರುವಂಥ ಪದಾರ್ಥವನ್ನು ಈ ಬ್ಯಾರೆಲ್ನ ನೀರಿನಲ್ಲಿ ಹಾಕಬೇಕು. ಆ ಥರ ಹಾಕಿ ಈ ನೀರನ್ನು ಕಟ್ಕಿ ಸಹಾಯದಿಂದ ತಿರುಗಿಸಿ ಆಮೇಲೆ ಬಟ್ಟೆ ಆಗಲಿ ಗೋಣಿಚೀಲ ಆಗಲಿ ಮುಚ್ಚಬೇಕಾಗುತ್ತದೆ. ಪ್ರತಿದಿನ ಇದನ್ನು 2 ಬಾರಿ ಮುಂಜಾನೆ ಸಾಯಂಕಾಲ ಕಟ್ಟಿಗೆ ಸಹಾಯದಿಂದ ತಿರುಗಿಸಬೇಕು. ಇದು 5 ಡೇಸ್ನಲ್ಲೇ ರೆಡಿಯಾಗುತ್ತೆ. ಈ ರೆಡಿಯಾದ ದ್ರಾವಣದಿಂದ ಒಂದು 5 ಲೀಟರ್ ತೆಗೆದು ಮತ್ತು ಇನ್ನೊಂದು ಬ್ಯಾರಲ್ಗೆ ಹಾಕಿ 2 ಕೆಜಿ ಬೆಲ್ಲ ಹಾಕಿದರೆ ಮತ್ತೆ ರೆಡಿಯಾಗುತ್ತೆ. ಇದು ಎಷ್ಟು 1000 ಲೀಟರ್ ಆದರೂ ಈ ಥರ ಈ ದ್ರಾವಣವನ್ನು ಮಾಡಿಕೊಳ್ಳಬಹುದು. ಈ ಸೊಲ್ಯೂಷನನ್ನು ಅಗ್ರಿಕಲ್ಚರ್ ವೇಸ್ಟ್ಗೆ ಅಂದರೆ ತ್ಯಾಜ್ಯಗಳನ್ನು ತ್ವರಿತಗತಿಯಾಗಿ ಅಂದರೆ 40 ದಿವಸಗಳಾಗಿ ಕಂಪೋಸ್ಟಾಗಿ ಮಾಡುತ್ತೆ ಈ ದ್ರಾವಣವನ್ನು ಯೂಸ್ ಮಾಡೋದರಿಂದ. ಹಾಗೆ ಭೂಮಿಗೆ ಕೊಡಬಹುದು, ಸ್ಪ್ರೇಯಿಂಗ್ ಮಾಡ್ಬೋದು, ಸೀಡ್ ಟ್ರೀಟ್ಮೆಂಟ್ಗೇನು ಉಪಯೋಗ ಮಾಡ್ಬೋದು. ಭೂಮಿಗೆ ಕೊಟ್ಟಿದ್ರೆ ಭೂಮಿಯಲ್ಲಿರುವಂಥ ತ್ಯಾಜ್ಯಗಳು ಚೆನ್ನಾಗಿ ಕೊಳೆತು ಭೂಮಿಗೆ ಫಲವತ್ತತೆ ನೀಡುತ್ತದೆ. ಸ್ಪ್ರೇಯಿಂಗ್ ಮಾಡಿದರೆ ಕೀಟನಾಶಕವಾಗಿ ಮತ್ತು ನ್ಯೂಟ್ರಿಯಂಟಾಗಿ ಕೆಲಸ ಮಾಡುತ್ತದೆ. ಸ್ಪ್ರೇ ಮಾಡುವಾಗ 10%, 30%, 50%, 100% ಹಾಗೆ ಮಾಡಬೇಕಾಗುತ್ತದೆ. ಅಂದರೆ ಮೊದಲ ಬಾರಿ ಸ್ಪ್ರೇ ಮಾಡುವಾಗ 100 ಲೀಟರ್ ನೀರಿಗೆ 10 ಲೀಟರ್ ದ್ರಾವಣವನ್ನು ಮಿಕ್ಸ್ ಮಾಡಿ ಉಪಯೋಗಿಸಬೇಕು. ಸ್ಪ್ರೇಯಿಂಗ್ಗೆ ಜಾಸ್ತಿ ಮಾಡುತ್ತಾ ಹೋಗಬಹುದು. ಫಸ್ಟ್ ಸ್ಪ್ರೇನಲ್ಲಿ 100% ಈ ದ್ರಾವಣವನ್ನು ಉಪಯೋಗಿಸಿದರೆ ಬೆಳೆ ನಾಶ ಆಗುವ ಚಾನ್ಸ್ ಇರುತ್ತದೆ. ಇದನ್ನು ಉಪಯೋಗಿಸಿ ಕೆಮಿಕಲ್ ಫರ್ಟಿಲೈಸರ್ಗಳನ್ನು ಕಡಿಮೆ ಮಾಡಿ ಎಷ್ಟೋ ರೈತರು ಉಪಯೋಗ ಪಡ್ತಾ ಇದ್ದಾರೆ. ನೀವು ಕೂಡ ಇದನ್ನು ಬಳಸಿ ಸದುಪಯೋಗ ಮಾಡಿಕೊಳ್ತಾರೆ ಅಂತ ಆಶಿಸ್ತಾ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮಿಂದ ಇನ್ನಿಷ್ಟು ಒಳ್ಳೆಯ ವಿಡಿಯೋಗಳು ಬರಲಿಕ್ಕೆ ಸಹಕರಿಸಿ. ಥ್ಯಾಂಕ್ ಯು ವೆರಿ